ಜೀ ಕನ್ನಡ ವಾಹಿನಿಯ ಜನಪ್ರಿಯ ಶೋ ವೀಕೆಂಡ್ ವಿತ್ ರಮೇಶ್ನ ಐದನೇ ಸೀಸನ್ನ ಎರಡನೇ ಅತಿಥಿಯಾಗಿ ಪ್ರಭುದೇವರು ಭಾಗಿಯಾಗಿದ್ದ ಸಂಚಿಕೆ ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗಿದೆ. ಈ ಸಂಚಿಕೆ ಕನ್ನಡಿಗರ ಹೃದಯ ಗೆದ್ದಿದ್ದು, ಕಾರ್ಯಕ್ರಮ ವೀಕ್ಷಿಸಿದ ಬಹುತೇಕ ಮಂದಿ ಅವರ ಭಾಷೆ ಸಿಂಪ್ಲಿಸಿಟಿಗೆ ಫಿದಾ ಆಗಿದ್ದಾರೆ. ಸ್ನೇಹಿತರೆ, ಪ್ರಭುದೇವ ಅವರು ನಟ, ನಿರ್ದೇಶಕ, ಡ್ಯಾನ್ಸ್ ಕೋರಿಯೋಗ್ರಾಫರ್ ಆಗಿ ಸಿನಿಮಾ ರಂಗದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ವೀಕೆಂಡ್ ವಿತ್ ರಮೇಶ್ಗೆ ಬರುವ ಮೊದಲು ಪ್ರಭುದೇವ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯ ಇತ್ತು. ಇವರು ಮೂಲತಃ ಕನ್ನಡಿಗರಾಗಿದ್ರೂ ಸಹ ಕನ್ನಡ ಬರಲ್ಲ, ಕನ್ನಡ ಮಾತಾಡಲ್ಲ ಎಂಬ ಅಭಿಪ್ರಾಯ ಇತ್ತು. ಮತ್ತೊಂದು ಕಡೆ ಪ್ರಭುದೇವ ಮುಕ್ತವಾಗಿ ಯಾರೊಂದಿಗೂ ಬೆರೆಯಲ್ಲ ಅನ್ನುವ ಅಭಿಪ್ರಾಯ ಇತ್ತು. ಆದರೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಪ್ರಭುದೇವ ಅವರು ಇದಕ್ಕೆ ತದ್ವಿರುದ್ಧ ಎಂಬಂತೆ ಕಾಣಿಸಿಕೊಂಡ್ರು. ಕೆಲವೊಂದು ಬಾರಿ ಇಂಗ್ಲಿಷ್ ಬಳಸಿದ್ದರೂ ಕೂಡ ಅತಿ ಹೆಚ್ಚಾಗಿ ಕನ್ನಡದಲ್ಲಿ ಮಾತನಾಡಿರುವುದು ಕನ್ನಡಿಗರಿಗೆ ಖುಷಿ ತರಿಸಿದೆ. ಮತ್ತೊಂದು ಕಡೆ ಎಷ್ಟು ಮುಕ್ತವಾಗಿ ಬೆರೆಯುವುದಕ್ಕೆ ಆಗುತ್ತೋ ಅಷ್ಟು ಮುಕ್ತವಾಗಿ ಬೆರೆತರು. ಇನ್ನು ಕನ್ನಡ ಭಾಷೆಯ ವಿಚಾರಕ್ಕೆ ಬರುವುದಾದ್ರೆ, ಮೊದಲ ಎಪಿಸೋಡ್ನಲ್ಲಿ ನಟಿ ರಮ್ಯಾ ಇಂಗ್ಲಿಷ್ ಬಳಸಿದ್ದಕ್ಕಾಗಿ ಸಾಮಾಜಿಕ ವಲಯದಲ್ಲಿ ತೀವ್ರವಾದ ಆಕ್ರೋಶ ವ್ಯಕ್ತವಾಗಿತ್ತು. ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಆಗ ಎರಡನೇ ಅತಿಥಿ ಪ್ರಭುದೇವ ಅಂದ ತಕ್ಷಣ ಬಹುತೇಕ ಮಂದಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮೊದಲ ಎಪಿಸೋಡ್ ಇಂಗ್ಲಿಷ್ ಮಯವಾಗಿತ್ತು, ಎರಡನೇ ಎಪಿಸೋಡ್ನಲ್ಲಿ ಪ್ರಭುದೇವ ಬಂದರೆ ಅವರಿಗೂ ಕೂಡ ಕನ್ನಡ ಬರುವುದಿಲ್ಲ, ಅದು ಕೂಡ ಇಂಗ್ಲಿಷ್ ಮಯ ಆಗುತ್ತೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಆಗಿತ್ತು. ಆದರೆ ಪ್ರಭುದೇವ ಅವರು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಕನ್ನಡವನ್ನೇ ಬಳಸಿ ಕನ್ನಡಿಗರ ಮನಗಿದ್ರು. ಪ್ರಭುದೇವ ಅವರು ಮೂಲತಃ ಕರ್ನಾಟಕದವರಾಗಿದ್ದರೂ ಕೂಡ ಅವರಿಗ ಇಡೀ ಭಾರತ ಮಟ್ಟದಲ್ಲಿ ಇಂಡಿಯನ್ ಮೈಕಲ್ ಜಾಕ್ಸನ್ ಅಂತ ಕರೆಸಿಕೊಂಡಿದ್ದಾರೆ. ಪ್ರಭುದೇವ ಅವರ ಸಾಧನೆಯನ್ನ ವೀಕೆಂಡ್ ವಿತ್ ರಮೇಶ್ನಲ್ಲಿ ಕೊಂಡಾಡಿದ್ದಾರೆ. ಪ್ರಭುದೇವರ ಆತ್ಮೀಯರು, ಪ್ರಭುದೇವ ಅವರ ತಂದೆ ತಾಯಿ, ಸ್ನೇಹಿತರು ಎಲ್ಲರೂ ಕೂಡ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬಂದು ಅಭಿಮಾನಿಗಳಿಗೆ ಪ್ರಭುದೇವ ಅವರ ಕೆಲವು ತಿಳಿಯದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ರು. ಪ್ರಭುದೇವ ಅವರು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಕೂಡ ಇವತ್ತಿಗೂ ಮೈಸೂರು ಮತ್ತು ಚಾಮರಾಜನಗರದ ಕನ್ನಡ ಇದೆಯಲ್ಲ, ಅದನ್ನೇ ಪ್ರಭುದೇವರು ಮಾತನಾಡಿರೋದು. ಅದನ್ನು ನೋಡಿ ಜನ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆ ಜೊತೆಗೆ ಪ್ರಭುದೇವರ ತಾಯಿ ಮತ್ತು ತಂದೆ ಮಾತನಾಡಿರುವ ಮಾತುಗಳು ಪಕ್ಕಾ ಗ್ರಾಮೀಣ ಸೊಗಡಿನ ಮಾತಾಗಿತ್ತು. ಅದನ್ನು ಕೇಳಿ ಜನರು ತುಂಬಾ ಅಂದರೆ ತುಂಬಾನೇ ಖುಷಿಯಾದರು. ಇದೇ ವೇಳೆ ಪ್ರಭುದೇವರ ರಿಯಲ್ ಲೈಫ್ ಕೂಡ ಅನಾವರಣವಾಯಿತು. ಪ್ರಭುದೇವರ ಬದುಕಿನ ಒಂದಷ್ಟು ವಿಚಾರಗಳು ಆ ವೇದಿಕೆಯಲ್ಲಿ ಚರ್ಚೆ ಆಯಿತು. ಆದರೆ ಪ್ರಭುದೇವರ ಮೊದಲ ಪತ್ನಿಯ ಡಿವಾರ್ಸ್ ವಿಚಾರ ಮತ್ತು ಪ್ರಭುದೇವರ ಕೆಲವು ವೈಯಕ್ತಿಕ ವಿಚಾರಗಳು ಅಲ್ಲಿ ಚರ್ಚೆ ಆಗಿಲ್ಲ. ಅದೇಕೆಂದರೆ ಅದು ಅವರಿಗೆ ಬೇಡವಾಗಿರುವಂತಹ ವಿಚಾರ, ಅದನ್ನು ಯಾಕೆ ಚರ್ಚೆ ಮಾಡಬೇಕು ಅನ್ನೋದು ಅವರ ಮನಸ್ಸಲ್ಲಿತ್ತು. ಆದರೆ ಕೊನೆಯಲ್ಲಿ, ಅಂದರೆ ಎಪಿಸೋಡ್ನ ಕೊನೆಯಲ್ಲಿ ಒಂದು ಸರ್ಪ್ರೈಸ್ ಇತ್ತು. ಏನಂದ್ರೆ, ಮೊಟ್ಟ ಮೊದಲ ಬಾರಿಗೆ ಪ್ರಭುದೇವರ ಎರಡನೇ ಪತ್ನಿ ಶೋನಲ್ಲಿ ಗಂಡನ ಬಗ್ಗೆ ಮಾತನಾಡಿದ್ರು. ಪ್ರಭುದೇವರ ಎರಡನೇ ಪತ್ನಿ ಹಿಮಾನಿ ಸಿಂಗ್ ಅವರು ಹೇಳಿರುವಂತೆ, ನನಗೆ ಪ್ರಭುದೇವ ಜೊತೆ ಜೀವನ ಕಳೆಯುವುದಕ್ಕೆ ತುಂಬಾನೇ ಖುಷಿಯಾಗುತ್ತೆ. ನಾನು ಪ್ರಭುದೇವರನ್ನ ಮದುವೆಯಾಗಿದ್ದು ನನ್ನ ಲಕ್ ಅಂತ ಹೇಳ್ಕೊಂಡಿದ್ದಾರೆ. ಹಿಮಾನಿ ಸಿಂಗ್ ಹಾಗೂ ಪ್ರಭುದೇವ ಅವರು ಕೊರೋನಾ ಸಮಯದಲ್ಲಿ, ಅಂದರೆ 2020ರಲ್ಲಿ ಅವರಿಬ್ರು ಮದುವೆ ಆಗ್ತಾರೆ. ಹಿಮಾನಿ ಸಿಂಗ್ ಫಿಸಿಯೋಥೆರಪಿಸ್ಟ್ ಆಗಿರೋದ್ರಿಂದ ಪ್ರಭುದೇವರ ಕಾಲಿಗೆ ಏಟಾಗಿರುವ ಸಂದರ್ಭದಲ್ಲಿ ಅವರ ಬಳಿಗೆ ಚಿಕಿತ್ಸೆಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ. ಹೀಗೆ ಒಂದಷ್ಟು ದಿನ ಸ್ನೇಹಿತರಾಗಿ ನಂತರ ಪ್ರೀತಿಸಿ ಪರಸ್ಪರ ಒಪ್ಕೊಂಡು ಮದುವೆ ಆಗ್ತಾರೆ. ಆದರೆ ಸ್ನೇಹಿತರೆ, ಮದುವೆ ವಿಚಾರದಲ್ಲಿ, ಅಂದರೆ 2020ಕ್ಕೂ ಮೊದಲು ಪ್ರಭುದೇವರು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ರು. ಪ್ರಭುದೇವರ ಮೊದಲ ಪತ್ನಿ ಬೀದಿಗಿಳಿದು ಪ್ರತಿಭಟನೆ ಕೂಡ ಮಾಡಿದ್ರು. ಆ ಸಮಯದಲ್ಲಿ ಇದು ತಮಿಳುನಾಡಿನಲ್ಲಿ ದೊಡ್ಡ ರೀತಿಯಲ್ಲಿ ಸದ್ದು ಮಾಡಿತ್ತು. ಪ್ರಭುದೇವ ಅವರು 1995ರಲ್ಲಿ ರಂಬ್ಲದ ಜೊತೆ ಮದುವೆ ಆಗ್ತಾರೆ. ಇವರಿಗೆ 3 ಜನ ಮಕ್ಕಳು ಕೂಡ ಇದ್ದಾರೆ. ಅದಾದ ಬಳಿಕ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಪ್ರಭುದೇವ ಅವರು ಪತ್ನಿ ಮಕ್ಕಳ ಜೊತೆ ಚೆನ್ನಾಗಿ ಇರ್ತಾರೆ. ಅದರ ನಡುವೆ ಅವರ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆಗುತ್ತೆ. ಅದಾದ ನಂತರ 2008-09ರ ಸಮಯದಲ್ಲಿ ವಿಲ್ಲು ಅನ್ನುವಂಥ ಒಂದು ಸಿನಿಮಾಗೆ ಪ್ರಭುದೇವ ಅವರು ಡ್ಯಾನ್ಸ್ ಕೋರಿಯೋಗ್ರಾಫರ್. ಈ ಚಿತ್ರಕ್ಕೆ ನಯನತಾರ ನಾಯಕಿಯಾಗಿರ್ತಾರೆ. ಅಲ್ಲಿ ಪ್ರಭುದೇವ ಮತ್ತು ನಯನತಾರ ನಡುವೆ ಮೊದಲ ಭೇಟಿಯಾಗುತ್ತೆ. ಅದಾದ ಮೇಲೆ ಅವರಿಬ್ಬರ ನಡುವೆ ಆತ್ಮೀಯತೆ ಬೆಳೆಯುತ್ತೆ. ಇನ್ನು 2010-11ರ ಸಮಯದಲ್ಲಿ ನಯನತಾರ ಮತ್ತು ಪ್ರಭುದೇವ ಅವರು ಪ್ರೀತಿಸುತ್ತಿದ್ದಾರೆ. ಹಾಗಾಗಿ ಅವರಿಬ್ಬರು ಎಲ್ಲ ಕಡೆ ಬಹಿರಂಗವಾಗಿ ಕಾಣಿಸಿಕೊಳ್ತಿದ್ದಾರೆ. ಅವರಿಬ್ಬರ ಮಧ್ಯೆ ಏನೋ ಇದೆ ಅನ್ನುವಂಥ ಒಂದು ಮಾತು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು. ಆದರೆ ಆಗಿನ್ನೂ ಪ್ರಭುದೇವ ಅವರು ರಮ್ಲದ್ ಜೊತೆ ಡಿವರ್ಸ್ ಪಡೆದುಕೊಂಡಿರಲಿಲ್ಲ. ಇನ್ನು ನಯನತಾರ ಹಾಗೂ ಪ್ರಭುದೇವ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದರು ಎಂಬ ಸುದ್ದಿ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಆ ಸುದ್ದಿ ನಿಜ ಕೂಡ ಆಗಿತ್ತು. ಯಾಕಂದರೆ ನಯನತಾರ ಅವರು ಪ್ರಭುದೇವ ಅವರ ಹೆಸರನ್ನು ಟ್ಯಾಟೋ ಹಾಕಿಸ್ಕೊಂಡಿರ್ತಾರೆ. ಯಾವಾಗ
ಈ ಟ್ಯಾಟೋ ಸುದ್ದಿ ವೈರಲ್ ಆಯ್ತು. ಆಗ ಪ್ರಭುದೇವರು ಮದುವೆ ಆಗುವುದಕ್ಕೆ ನಿರ್ಧಾರ ಮಾಡಿದ್ರು. ಇನ್ನು ಮೊದಲ ಪತ್ನಿ ಜೊತೆ ವಿಚ್ಛೇದನ ಪ್ರೊಸೆಸ್ ಮುಗಿದ ಮೇಲೆ ಮದುವೆ ಆಗಬಹುದು ಅಂತ ಯೋಚನೆ ಮಾಡಿಕೊಂಡಿದ್ರು. ಆದರೆ ಅಷ್ಟರಲ್ಲಾಗಲೇ ಪ್ರಭುದೇವರ ಪತ್ನಿ ರಮಲತ್ ಅವರು ಟಿವಿ ಮಾಧ್ಯಮದ ಮುಂದೆ ಕೂತು ನನಗೆ ಪ್ರಭುದೇವರು ಮೋಸ ಮಾಡುತ್ತಿದ್ದಾರೆ, ನಟಿ ನಯನತಾರನೇ ಇದೆಲ್ಲದಕ್ಕೂ ಕಾರಣ, ನಯನತಾರ ನಮ್ಮ ಲೈಫಲ್ಲಿ ಬಂದಮೇಲೆ ನನ್ನ ಜೀವನ ಹಾಳಾಯಿತು, ನನಗೆ ಡಿವೋರ್ಸ್ ಕೊಡುವವರಿಗೂ ಇವರು ಮದುವೆ ಆಗಬಾರ್ದು ಅಂತ ಒಂದು ರೀತಿಯ ಹೇಳಿಕೆಯನ್ನು ಕೊಡ್ತಾರೆ. ಇಷ್ಟೆಲ್ಲ ಆದ ಬಳಿಕ ಅಂತಿಮವಾಗಿ ಪ್ರಭುದೇವರು 2011 ರಲ್ಲಿ ರಮಲತ್ಗೆ ಡಿವೋರ್ಸನ್ನು ಕೊಡ್ತಾರೆ. ಜೊತೆಗೆ 1.5 ಕೋಟಿ ಹಣ, ಮನೆ ಕಾರು ಹೀಗೆ ಆಸ್ತಿಯಲ್ಲಿ ಒಂದಿಷ್ಟು ಭಾಗವನ್ನು ಮೊದಲ ಪತ್ನಿಗೆ ಕೊಡ್ತಾರೆ. ಇದೆಲ್ಲ ಆಗಿ ನಯನತಾರ ಹಾಗೂ ಪ್ರಭುದೇವ ಇನ್ನೇನು ಮದುವೆ ಆಗಬೇಕು ಅನ್ನುವಷ್ಟರಲ್ಲಿ ನಯನತಾರಗೆ ಇವರ ಮದುವೆ ವಿಚಾರ ಕೇಳಿ ಬೇಸತ್ತಿರುತ್ತೆ. ಮೊದಲ ಪತ್ನಿ ರಂಪಾಟ ಮಾಡಿರುವಂಥದ್ದು ನಯನತಾರಗೆ ಒಂದಷ್ಟು ಕೆಟ್ಟ ಹೆಸರು ಬಂದಿತ್ತು. ಹಾಗಾಗಿ ನಯನತಾರ ಕೂಡ ಪ್ರಭುದೇವರಿಂದ ದೂರವಾಗ್ತಾರೆ. ಇನ್ನೇನು ಮದುವೆ ಆಗ್ತಾರೆ ಅನ್ನುವಷ್ಟರ ಮಟ್ಟಿಗೆ ಈ ಜೋಡಿ ಕ್ಲೋಸ್ ಆಗಿತ್ತು. ಆದರೆ ಅಂತಿಮವಾಗಿ ಇಬ್ರು ಬ್ರೇಕಪ್ ಮಾಡಿಕೊಳ್ತಾರೆ. ಇದಾದ ನಂತರದಲ್ಲಿ ಬಂದಿದ್ದೇ ಎರಡನೇ ಪತ್ನಿ ಹಿಮಾನಿ ಸಿಂಗ್ ಅವರು. ಹಿಮಾನಿ ಸಿಂಗ್ ಮತ್ತು ಪ್ರಭುದೇವ್ ಅವರು ಈಗ ಚೆನ್ನಾಗಿದ್ದಾರೆ. ಅವರ ಜೀವನ ಇನ್ನಷ್ಟು ಚೆನ್ನಾಗಿರಲಿ. ಇನ್ನು ಈ ಕಡೆ ಪ್ರಭುದೇವ ಮೊದಲ ಪತ್ನಿ ರಮಲತ್ ಕೂಡ ಮಕ್ಕಳ ಜೊತೆ ಜೀವನ ಸಾಗಿಸ್ತಿದ್ದಾರೆ. ಇನ್ನು ನಯನತಾರ ಕೂಡ ವಿಘ್ನೇಶ್ ಶಿವನ್ ಅವರನ್ನ ಮದುವೆಯಾಗಿ ಅವರು ಕೂಡ ಚೆನ್ನಾಗಿದ್ದಾರೆ. ಒಟ್ಟಿನಲ್ಲಿ ಒಂದು ದೊಡ್ಡ ರಂಪಾಟಾಗಿ ಕೊನೆಗೆ ಸುಖಾಂತ್ಯವಾಯಿತು. ಆದರೆ ಈ ನಡುವೆಯೂ ಪ್ರಭುದೇವ್ ಅವರ ಮೂರನೇ ಮದುವೆ ಬಗ್ಗೆ ಗಾಸಿಪ್ಗಳು ಹರಿದಾಡಿತ್ತು. ರಜನಿಕಾಂತ್ ಮಗಳು ಐಶ್ವರ್ಯ ಜೊತೆ ಪ್ರಭುದೇವ ಮದುವೆ ಆಗ್ತಿದ್ದಾರೆ. ನಟ ಧನುಷ್ ಪತ್ನಿ ಐಶ್ವರ್ಯ ಜೊತೆ ಪ್ರಭುದೇವ ನಿಕಟ ಸಂಪರ್ಕದಲ್ಲಿದ್ದಾರೆ ಎಂಬ ಸುದ್ದಿ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಆದರೆ ಈ ಸುದ್ದಿ ಸುಳ್ಳು ಅನ್ನೋದು ಗೊತ್ತಾಗ್ತಿದೆ. ಯಾಕಂದ್ರೆ ಪ್ರಭುದೇವರ ಎರಡನೇ ಪತ್ನಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಗಂಡನ ಬಗ್ಗೆ ಒಳ್ಳೆಯ ವಿಚಾರ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಬಾರದಿದ್ರು ವಿಡಿಯೋ ಮೂಲಕ ಸಂದೇಶ ರವಾನಿಸಿದ್ದಾರೆ. ಒಂದು ವೇಳೆ ಧನುಷ್ ಪತ್ನಿ ಐಶ್ವರ್ಯ ಜೊತೆ ಪ್ರಭುದೇವ ಮದುವೆ ಆಗ್ತಿದ್ದಾರೆ ಅನ್ನೋದಾದ್ರೆ ಎರಡನೇ ಪತ್ನಿ ಕೂಡ ಈ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಿರ್ಲಿಲ್ಲ. ಹಾಗಾಗಿ ಮೂರನೇ ಮದುವೆ ವಿಚಾರ ಸುಳ್ಳು ಅನ್ನೋದು ವೀಕೆಂಡ್ ವಿತ್ ರಮೇಶ್ ಮೂಲಕ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಪ್ರಭುದೇವ ಅವರ ಈ ಎಪಿಸೋಡನ್ನು ಜನ ಮೆಚ್ಚಿಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ ಮತ್ತೆ ಮತ್ತೆ ಈ ಎಪಿಸೋಡ್ ನೋಡಿದರೆ ಬೇಜಾರಾಗಲ್ಲ ಅಂತ ಜನ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಮೊದಲ ಎಪಿಸೋಡ್ನಿಂದ ಬೇಸರಪಟ್ಟಿದ್ದ ಜನ ಎರಡನೇ ಎಪಿಸೋಡ್ನಲ್ಲಿ ಖುಷಿಯಾಗಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.